ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ತುಂಬ ಹೊಸ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿ ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಗಳು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತಿನ ವೀಡಿಯೋ ಬಂದು ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಅಂದರೆ ನ್ಯೂ ಮಾಮ್ಸು ಇಲ್ಲ ಎರಡು ವರ್ಷದ ಕೆಳಪಟ್ಟ ಮಕ್ಕಳಿಗೆ ಮತ್ತು ಅವರ ಅಮ್ಮಂದ್ರಿಗೆ ಯೂಸ್ ಆಗುವಂಥ ವೀಡಿಯೋ ಸೊ ನಾನಿಲ್ಲಿ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಆಲ್ಮೋಸ್ಟ್ ನಾನು ಹಿಂದಿನ ವೀಡಿಯೋನೆಲ್ಲ ಶೇರ್ ಮಾಡಿದ್ದೀನಿ ಸೊ ನಾನು ಪಾಪುಗೆ ಏನೇನೆಲ್ಲ ಪ್ಯಾಕ್ ಮಾಡ್ಕೊತೀನಿ ಹಾಗೆ ಅವಳಿಗೆ ಇನ್ಸ್ಟೆಂಟಾಗಿ ತಿನ್ಸೋದಕ್ಕೆ ಏನೇನೆಲ್ಲ ಪ್ರೆಪ್ ಮಾಡ್ಕೊತೀನಿ ಮನೆಯಲ್ಲಿ ಅನ್ನೋದನ್ನು ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಾರಣ ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಸೊ ನಿಮ್ಗೆ ಏನಾದರೂ ನಾನು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ ಅನ್ಸಿದ್ರೆ ಸೊ ಪ್ರಾಬ್ಲಿ ಇದಕ್ಕೆ ಮುಂಚೆ ಒಂದು ಗೆಟ್ ರೆಡಿ ವಿತ್ ನೀ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಒಂದ್ಸಲ ಹೋಗಿ ರೆಡಿ ರೆಡಿಯಾಗಿದ್ದೀನಿ ವೆರಿ ಮಿನಿಮಲ್ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಅಂತ ತೋರಿಸಿದ್ದೀನಿ ಸೊ ಪ್ಲೀಸ್ ಆ ವಿಡಿಯೋನ ನೋಡಿ ಸೊ ಎಸ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ವಿಡಿಯೋ ಆ್ಯಕ್ಚುಲಿ ಏನು ಗೊತ್ತಾ ಈ ಇಂಟ್ರೋ ಈ ವಿಡಿಯೋನೆಲ್ಲ ನಾನು ಮುಂಚೆನೇ ತೆಗೆದಿಟ್ಕೊಂಡಿದ್ದೀನಿ ಸೊ ಏನಾಯಿತು ಅಂತಂದರೆ ನಾನು ನನ್ನ ಮೈಕನ್ನು ಆನ್ ಮಾಡ್ಕೊಂಡಿದ್ದೀರ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ವಿಡಿಯೋ ಫುಲ್ ಮಾತಾಡಿಕೊಂಡೆ ಎಲ್ಲ ಮಾಡಿ ಸುಮ್ಮನೆ ಹೆಂಗೆ ಬರ್ತಿದೆ ಅಂತ ನೋಡೋಣ ಅಂದ್ಬಿಟ್ಟು ಟೆಸ್ಟ್ ಮಾಡಿದ್ರೆ ಸೌಂಡೇ ಬರ್ತಾ ಇಲ್ಲ ಹಂಗಂತೂ ಫುಲ್ ಬೇಜಾರಾಗೋಯ್ತು ಬಿಕಾಸ್ ಇದನ್ನೆಲ್ಲ ರೀಡೂ ಮಾಡೋಕ್ಕಾಗಲ್ಲ ಹಾಗಾಗಿ ಸೊ ಪ್ರಾಬ್ಲಿ ಇದನ್ನ ನಾನು ಶೇರ್ ಮಾಡೋದು ಮುಂಚೆನೋ ಹಿಂದೆನೋ ನಂಗೆ ಗೊತ್ತಿಲ್ಲ ಬಟ್ ಯಾ ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ ವಾಯ್ಸ್ ಓವರ್ ಕೊಡೋದೇ ಒಂದು ಹಿಂಸೆ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ಮಿಕ್ಕಲ್ಲೇ ಮಾತಾಡ್ತೀನಿ ಬಟ್ ಇಲ್ಲೇನು ಮಾಡೋಕ್ಕಾಗಲ್ಲ ಇವಾಗ ಓವರ್ ಕೊಡಲೇಬೇಕು ಸೊ ಇವಾಗ ನಾನಿಲ್ಲಿ ಶೇರ್ ಮಾಡ್ತಿರೋದೆಲ್ಲ ನಿಮಗೆ ಯಾವುದೇ ಸ್ಟವ್ ಬೇಕಾಗಿಲ್ಲ ಈ ಪೌಡ್ರನ್ನು ಸ್ವಲ್ಪ ಬೆಲ್ಲ ಹಾಲು ಇಲ್ಲ ಬಿಸಿ ನೀರು ಪರವಾಗಿಲ್ಲ ಮಿಕ್ಸ್ ಮಾಡಿಕೊಂಡು ಪಾಪುಗೆ ಯಾವಾಗ ಬೇಕಾವಾಗ ತಿನ್ನಿಸ್ಬೋದು ಸೊ ಫಸ್ಟು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಟ್ಕೊಂತ ಇದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಅವೈಲಬಲ್ ಇದೆ ಅದನ್ನ ಯೂಸ್ ಮಾಡ್ಕೊಬಹುದು ನಾನಿಲ್ಲಿ ಪಿಸ್ತಾ ಬಾದಾಮಿ ಗೋಡಂಬಿ ಸನ್ಫ್ಲವರ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಹಾಗೆ ಸ್ವಲ್ಪ ಒಣ ದ್ರಾಕ್ಷಿ ಫ್ಲಾಕ್ ಇದ್ರ ಜೊತೆಗೆ ಸ್ವಲ್ಪ ಚೀರ ಸೀಡ್ಸ್ನ ಹಾಕಿ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ರೋಸ್ಟ್ ಮಾಡ್ಕೊಬೇಕಾದ್ರೆ ಯಾವುದೇ ರೀತಿ ತುಪ್ಪ ಇಲ್ಲ ಎಣ್ಣೆ ಬಳಸಬಾರ್ದು ಸ್ವಲ್ಪ ಬ್ರೌನ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿ ಇದ್ದಾಗ ಇದನ್ನು ರುಬ್ಬಕ್ಕೆ ಹೋಗಬಾರ್ದು ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡಿಕೊಂಡು ಸೈಡ್ಗೆಟ್ ಆದಮೇಲೆ ನಾನಿಲ್ಲಿ ಮಖನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಖಾನ ನಿಮಗೆ ಒಂದು ಫಿಫ್ಟಿ ಟು ಹಂಡ್ರೆಡ್ ಗ್ರಾಮ್ಸ್ ಅಷ್ಟೇ ಸಾಕಾಗುತ್ತೆ ಒಂದು ಪ್ಯಾಕೆಟ್ ಫುಲ್ ಬೇಕಾಗಿರಲ್ಲ ಸೊ ಇದನ್ನು ಸಣ್ಣ ಊರಿಲ್ಲೇ ರೋಸ್ಟ್ ಮಾಡ್ಕೊಬೇಕು ಹಂಗ್ ಇದಕ್ಕೂ ಕೂಡ ಯಾವುದೇ ಎಣ್ಣೆ ಅಥವಾ ತುಪ್ಪನ ಬಳಸಬಾರ್ದು ಸೊ ಇದು ಎಷ್ಟು ರೋಸ್ಟ್ ಆಗಬೇಕು ಅಂದರೆ ನಾನು ಇಲ್ಲಿ ಮುಂದೆ ಶೇರ್ ಮಾಡಿದ್ದೀನಿ ಬೇಸಿಕಲಿ ಏನು ಹೇಳ್ತಾ ಇದ್ದೆ ಅಂತಂದ್ರೆ ಆಗಲೇ ನಾನಿಲ್ಲಿ ಮಖನನ ಹುರಿದಿಟ್ಕೊಂಡಿದ್ದೀನಿ ಸೊ ಈ ಮಕಾನ ಎಷ್ಟು ಹುರಿದಿಟ್ಕೊಬೇಕು ಅಂದರೆ ನಾನಿಲ್ಲಿ ನಿಮಗೆ ತಿನ್ಬಿಟ್ಟು ಸೌಂಡ್ ತೋರಿಸ್ತೀನಿ ನೋಡಿ ತೋರಿಸ್ತಾ ಇದೆಯಾ ಸೊ ಈ ಥರ ಸೌಂಡ್ ಬರಬೇಕು ಅಲ್ಲಿವರೆಗೂ ಮಖನನ ಹುರ್ಕೊಳ್ಬೇಕು ಓಕೆ ಸೊ ಮಖನ ಎಲ್ಲ ಆಗಿದೆ ಇವಾಗ ಇದನ್ನು ಸೈಡ್ ಇಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾಕೆ ನೆಕ್ಸ್ಟ್ ಬಂದು ಕಳ್ಳೆಪುರಿ ಇದನ್ನೇನು ಹುಡಿಯೋ ಅವಶ್ಯಕತೆ ಇಲ್ಲ ಇದು ಆಲ್ರೆಡಿ ಶುರು ಅಂತ ಇರುತ್ತೆ ಸೊ ಫಸ್ಟು ನೋಡಿ ಈ ಬೌಲಲ್ಲಿ ಒಂದು ಬೌಲ್ ಫುಲ್ ಕಳೆಪುರಿ ತಗೊತಾ ಇದ್ದೀನಿ ಚಾರ್ ತುಂಬ ಹಾಕಿದ್ದಕ್ಕೆ ನೋಡ್ತಾ ಇದ್ದೀರಾ ಇಷ್ಟೇಟ್ ಆಗಿದೆ ಸೊ ಇವಾಗ ಇದನ್ನೊಂದು ಬಟ್ಲಿಗೆ ಹಾಕೊಂಡು ಇಟ್ಕೊಳ್ಳೋಣ ಏನು ಪ್ರಾಬ್ಲಿ ಒಂದು ನಾನು ಎರಡು ಮೂರು ಸಲ ಮಾಡಬೇಕು ಅನ್ಸುತ್ತೆ ನೋಡಿ ಇದು ತರಿ ತರಿಯಾಗಿ ಬರಬೇಕು ಇದು ಒಂದೇ ಆಗೋದೊಳಗೆ ಸೊ ಇದನ್ನು ನಾನೊಂದು ಟೂ ತ್ರೀ ಟೈಮ್ಸ್ ಮಾಡ್ತೀನಿ ಇವಾಗ ನೋಡಿ ಎಡಬಿಡಂಗಿ ಅಂತಂದರೆ ನಾನೇನೆ ಸೊ ಬ್ರೀಚ್ ಆಗಿರೋದು ಮಾತ್ರ ವಿಡಿಯೋ ಮಾಡೋದೆ ಹಿಂಗೆ ನಾನು ಏನೇನು ಎಡಬಿಡಂಗಿ ಕೆಲಸ ಮಾಡ್ತೀನಿ ತೋರಿಸ್ಬೇಕಲ್ಲ ನನಗೆ ಇದು ಎರಡನೇ ಸಲ ನಾನು ಚೆಲ್ಲಿರೋದು ಅಷ್ಟೇ ಇದನ್ನೆಲ್ಲ ಹಿಂಗ್ರಿಂದ ಕಾಲ್ ಮಾಡ್ತೀನಿ ಒಂದು ನಾಲ್ಕು ಸಲ ರುಬ್ಕೊಂಡು ಒಂದು ಬೌಲ್ ಅಷ್ಟು ಮಾಡ್ಕೊಂಡಿದ್ದೀನಿ ಇದು ಕಡಲೆಪುರಿದು ಪೌಡರ್ ಸೊ ಈಗ ನೆಕ್ಸ್ಟ್ ಬಂದು ಇದನ್ನ ಕ್ಲೀನ್ ಸೊ ನೆಕ್ಸ್ಟ್ ಬಂದು ಮಖಾನ ಹಾಕೊತಾ ಇದ್ದೀನಿ ಕೈಯೆಲ್ಲ ಹಾಕೊತಾ ಇದ್ದೀನಿ ಮತ್ತೆ ಕೆಳಗೆ ಬಿದ್ದು ಯಾಕೆ ಬೇಕು

ಸೊ ಇದು ಆವಾಗಲೇ ಮಾಡ್ಕೊಂಡಲ್ಲ ಮಖಾನ ಒಂದು ಬೌಲ್ ಆಗಿದೆ ನೆಕ್ಸ್ಟ್ ಇವಾಗ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಲಾಸ್ಟಲ್ಲಿ ಪೌಡ್ರ್ ಮಾಡ್ತಿದ್ದೀನಿ ಬಿಕಾಸ್ ಬಾದಾಮಿ ಎಣ್ಣೆ ಬಿಟ್ಕೊಳತ್ತಲ್ಲ ಹಾಗಾಗಿ ಒಂದೇ ಜಾರಲ್ಲಿ ಮಾಡೋದ್ರಿಂದ ಲಾಸ್ಟಲ್ಲಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಹಾರಕ್ಕೆ ಬಿಡ್ತೀನಿ ಎಸ್ ವೆಲ್ಕಮ್ ಬ್ಯಾಕ್ ಸೊ ನಾನು ಆವಾಗಲೇ ಏನೇನು ಪೌಡ್ರ್ ಮಾಡಬೇಕು ಅದೆಲ್ಲ ರೆಡಿ ಮಾಡಿಟ್ಟೆ ಸೊ ಅದನ್ನೆಲ್ಲ ತಣ್ಣಗೊಳಕ್ಕೆ ಇಕ್ಕಿದ್ದೀನಿ ಸೊ ಅದನ್ನು ಈ ಥರ ಒಂದು ಜಿಪ್ ಕ್ಲಾಕ್ ಕವರ್ಸು ಇಟ್ಕೊಂಡಿದ್ದೀನಿ ಸೊ ನೀವು ಫ್ಲೈಟಲ್ಲೆಲ್ಲ ಟ್ರಾವೆಲ್ ಮಾಡ್ತೀರಾ ಅಂತಂದರೆ ಇದನ್ನು ಕ್ಯಾಬಿನ್ ಬ್ಯಾಗ್ಸಲ್ಲಿ ಇಟ್ಕೊಳೋಕೆ ಹಾಗಾಗಿ ನಾನು ಇವಾಗ ಫ್ಲೈಟಲ್ಲಿ ಹೋಗ್ತಿರೋದ್ರಿಂದ ನಾನು ಇದನ್ನು ಚೆಕ್ ಇನ್ ಬ್ಯಾಗ್ ಹಾಕ್ತಾಯಿದ್ದೀನಿ ಸೊ ನೋಡಿ ಈ ಥರ ಇರುತ್ತೆ ಜಿಪ್ಲಾಕ್ ಇದು ಸೊ ಇಟ್ಸ್ ಲೈಕ್ ರಿಯೂಸ್ ಕೂಡ ಮಾಡ್ಬೋದು ಆ್ಯಂಡ್ ಎಲ್ಲಿ ಬೇಕಂದ್ರೆ ಅಲ್ಲಿ ತೋರಿಸ್ಬೋದು ಸೊ ಬಾಕ್ಸ್ ಎಲ್ಲ ತೊಗೊಂಡ್ರೆ ಅಂತ ಅಂದ್ಬಿಟ್ಟು ನಾನು ಈ ಥರದ್ದು ತರಿಸ್ಕೊಂಡಿದ್ದೀನಿ ಅಮೆಝಾನಲ್ಲಿ ನಿಮಗೆ ಸಿಗುತ್ತೆ ಸೊ ಇದು ಮಖಾನ ಪೌಡ್ರಿಗೊಂದು ಆಮೇಲೆ ಕಳ್ಳೆ ಪುರಿ ಪೌಡ್ರ್ ಮಾಡಿದ್ದೀನಲ್ಲ ಅದಕ್ಕೊಂದು ಇದರಲ್ಲಿ ಡ್ರೈ ಫ್ರೂಟ್ಸ್ ಪುಡಿ ಹಾಕ್ಕೊಂತೀನಿ ಇದ್ಬಿಟ್ಟು ಸಿರ್ಲಕ್ಕನ್ನು ಹಾಗೆ ಅದ್ರದೇ ಪೌಚ್ ಇರುತ್ತಲ್ಲ ಅದರಲ್ಲೇ ಇಟ್ಕೊತೀನಿ ಸೊ ಇದ್ಬಿಟ್ಟು ಇದೊಂದು ತ್ರೀ ಮಿನಿಟ್ ಉಪ್ಮಾ ಇದೆಯಲ್ಲ ಸೊ ಇದೊಂದು ಪ್ಯಾಕೆಟ್ಟು ಸೊ ಇವಾಗ ನೆಕ್ಸ್ಟ್ ಬಂದು ವಾಟ್ಸ್ ಎನ್ ಮೈ ಬೇಬಿ ಬ್ಯಾಕ್ ಸೊ ಪಾಪು ಜೊತೆ ಹೋದಾಗ ಯೂಶ್ವಲಿ ಎಲ್ಲ ಐಟಮ್ಸೂ ಇರುತ್ತೆ ನನ್ನ ಹತ್ರ ಸೊ ಮೋಸ್ಟ್ ಆಫ್ ದಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಾನು ಇವತ್ತು ನಾನು ಪಾಪು ಬ್ಯಾಗಲ್ಲಿ ಏನೇನು ಕ್ಯಾರಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಈ ಬ್ಯಾಗ್ ಬಗ್ಗೆ ನಾನು ಆಲ್ರೆಡಿ ನನ್ನ ಅಮೆಝಾನ್ ಅಲ್ಲಿ ಹೇಳಿದ್ದೀನಿ ಎಷ್ಟು ಏನು ತಗೊಂಡೆ ಎಷ್ಟು ಕೊಟ್ಟೆ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಬಂದು ಈ ಕಂಪಾರ್ಟ್ಮೆಂಟು ಸೊ ಇಲ್ಲಿ ಫಸ್ಟ್ ಒಂದು ಸ್ನ್ಯಾಕ್ ಬಾಕ್ಸ್ ಇಟ್ಕೊಂಡಿದ್ದೀನಿ ಕ್ವಿಕ್ಕಾಗಿ ಸೊ ಇದರಲ್ಲಿ ಅವಳ ಕುಕ್ಕೀಸು ಬಿಸ್ಕೆಟ್ಸ್ ಏನಿದೆ ಅದು ಮಂಚ್ ಮಾಡೋಕ್ಕಿರಲಿ ಅಂದ್ಬಿಟ್ಟು ಅದಿದೆ ಅದಾದಮೇಲಿಂದ ಮೇಲಿಂದ ರ್ಯಾಶ್ ಕ್ರೀಮ್ ಆಮೇಲೆ ಸ್ಯಾನಿಟೈಸರ್ ಇಟ್ಕೊಂಡಿದ್ದೀನಿ ಸೊ ಇದೆಲ್ಲ ಫ್ರಂಟ್ ಜಿಪ್ಪಲ್ಲೇ ಇದೆ ಈಸಿಯಾಗಿ ಆಕ್ಸೆಸಬಲ್ ಇರಲಿ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಇಲ್ಲಿ ಫ್ರಂಟಲ್ಲಿ ಹಾಲ್ ಅವಳ್ದು ಹಾಲ್ ಬಾಟ್ಲು ಮತ್ತು ಅವಳ್ದು ವಾಟರ್ ಬಾಟ್ಲು ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಸ್ಪೇಸ್ ಇದೆ ಏನಾದರೂ ಇಟ್ಕೊಬೋದು ಅಂದರೆ ಇಟ್ಕೊಬೋದು ಅದಾದ ಮೇಲಿಂದ ಇಲ್ಲಿ ಸೈಡಲ್ಲಿ ಒಂದು ವೆಟ್ ವೈಪ್ ಇಟ್ಟಿದ್ದೀನಿ ಸೊ ಈ ವೆಟ್ ವೈಪ್ ಸೈಡಲ್ಲಿ ಓಪನ್ ಇದೆ ಸೊ ಈಸಿಯಾಗಿ ಅವಳು ಏನಾದ್ರು ಗಲೀಜ್ ಮಾಡ್ಕೊಂಡು ಹಿಂಗೆ ಎಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಬೋದು ಸೊ ಒಂದು ವೆಟ್ ವೈಪು ಆಮೇಲಿಂದ ಇಲ್ಲಿ ತೋರಿಸ್ಬಿಡ್ತೀನಿ ಸೊ ನಾನು ಅವತ್ತು ಹೇಳಿದಾಗೆ ಈಸಿ ಆಕ್ಸೆಸೆಬಲ್ ಡೈಪರ್ ಕೇಳಬೇಕು ಬ್ಯಾಗ್ ಹಿಂದೆ ತಿರುಗಿಸಿದೆ ಸೊ ಇಲ್ಲೊಂದು ಜಿಪ್ ಇದೆ ಸೊ ಇದನ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನೋಡ್ಬೋದು ಸೊ ಈಸಿಯಾಗಿ ಡೈಪರ್ ಬರುತ್ತೆ ಮೋಸ್ಟ್ಲಿ ಈ ಬ್ಯಾಗಲ್ಲಿ ಒಂದು ಟೆನ್ ಟು ಟೆನ್ ಟು ಟ್ವೆಲ್ ಡೈಪರ್ಸ್ ಇಟ್ಟಿರ್ತೀನಿ ಈ ಬ್ಯಾಗಲ್ಲಿ ಇವಾಗ ಏನೇನು ಇಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ಒಂದು ಬುಕ್ ಅದಾದ ಮೇಲೆ ಎಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಅಟ್ಯಾಚ್ ಆಗಿದೆ ಇದು ಜಿಪ್ಗೆನೆ ಹಾಕ್ಬಿಟ್ಟಿದ್ದೀನಿ ನಾನು ಇದು ಏನಂತಾರೆ ಕಸದ ಕವರ್ ಐ ನಾಟ್ ಗೆಟಿಂಗ್ ದ ವರ್ಡ್ ಕರೆಕ್ಟ್ ವರ್ಡ್ ಬರ್ತಾ ಇದೆ ಏನಾದರೂ ಡೈಪರಲ್ಲಿ ಗಲೀಜೆಲ್ಲ ಮಾಡ್ಕೊಂಡಾಗ ಸೊ ಡೈಪರ್ನ ಹಾಗೆ ಬಿಸಾಕಾಗಲ್ವಲ್ಲ ಸೊ ಇಲ್ಲಿ ಇಲ್ಲಿಂದ ಈಸಿಯಾಗಿ ನಿಮಗೆ ಕವರ್ ಕೂಡ ಬರುತ್ತೆ ಸೊ ಇದನ್ನು ಚೇಂಜ್ ಕೂಡ ಮಾಡ್ಕೊಬೋದು ನೋಡಿ ಹಿಂಗಿರುತ್ತೆ ಸೊ ಇದು ಡಸ್ಟ್ಬಿನ್ ಕವರ್ಸ್ ಪುಟ್ ಪುಟ್ಟದಾಗಿರುತ್ತೆ ಆ್ಯಂಡ್ ಪೋರ್ಟಬಲ್ ಕೂಡ ಸೊ ಇದಕ್ಕೆ ಹಾಕಿಟ್ಬಿಟ್ಟಿದ್ದೀನಿ ಈಸಿಯಾಗಿ ಸಿಗಲಿ ಅಂದ್ಬಿಟ್ಟು ಅದಾದ ಮೇಲಿಂದ ಇದು ಡೈಪರ್ ಮ್ಯಾಟು ಸೊ ಇದು ಆ್ಯಕ್ಚುಲಿ ಅವಳು ಒಂದು ಟೂ ತ್ರೀ ಟೈಮ್ಸ್ ಯೂರಿನ್ ಮಾಡಿದ್ರು ಕೂಡ ಈರ್ಕೊಳ್ಳುತ್ತೆ ಆ ಥರದ್ದು ಮ್ಯಾಟು ಅಂಡ್ ಈಸಿಯಾಗಿ ಕೂಡ ಫೋಲ್ಡ್ ಮಾಡಬಹುದು ಸೊ ಎಲ್ಲನ ಮಲಗಿಸ್ಬಿಟ್ಟು ಡೈಪರ್ ಚೇಂಜ್ ಮಾಡಬೇಕು ಅಂತಂದಾಗ ಇದನ್ನು ಯೂಸ್ ಮಾಡ್ತೀನಿ ಹಾಗೆ ಡೈಪರ್ ಫ್ರೀ ಟೈಮ್ ಕೊಡಬೇಕು ಬಟ್ ಯೂರಿನ್ ಮಾಡಿಬಿಡ್ತಾರೆ ಅನ್ನೋ ಭಯ ಇದ್ರೆ ಈ ಥರ ಮ್ಯಾಟ್ ಇದ್ರೆ ಹಾಕ್ಬಿಟ್ಟು ಮಲಗಿಸೋದ್ರಿಂದ ಸೊ ಅವ್ರು ಯೂರಿನ್ ಮಾಡಿದ್ರು ಬೆಡ್ ಸ್ಪ್ರೆಡ್ ಗಲೀಜಾಗಲ್ಲ ಅಂಡ್ ಇದು ಕೂಡ ಏನು ಒದ್ದೆ ಆಗೋಲ್ಲ ಸೊ

ಇದು ಸೊ ಇದು ಆ್ಯಕ್ಚುಲಿ ನನ್ನ ಡ್ರೆಸ್ ಇಷ್ಟ ಉದ್ದ ಇದೆ ದಾರ ಸೊ ಇದಕ್ಕೆ ಇದನ್ನೇನಕ್ಕೆ ಇಟ್ಕೊಂಡಿದ್ದೀನಿ ಅಂತಂದರೆ ಸೊ ಒಳ್ಳೆ ಕಟ್ ಹಾಕೋಕ್ಕೆ ಕಟ್ಟಾಕಕ್ಕೆ ಅಂತಂದ್ರೆ ನಾವು ಯೂಶಲಿ ಮದುವೆಗೆ ಅಲ್ಲೆಲ್ಲ ಹೋಗ್ತಿರಲ್ಲ ಸೊ ಅವಳನ್ನ ಚೇರ್ ಮೇಲೆ ಎಲ್ಲನ ಕೂರಿಸಿದಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಿದ್ರು ಸರಿ ಕೆಳಗೆ ಬಿದ್ದುಬಿಡ್ತಾಳೆ ಮುಗುರಿಸಿ ಸೊ ಎವ್ರಿ ಟೈಮ್ ಫುಲ್ ಅವಳ ಮೇಲೆ ಕಂಡಿಟ್ಟಿರೋಕ್ಕಾಗಲ್ವಾ ಸೊ ನಾನೇನು ಮಾಡ್ತೀನಿ ಇದನ್ನ ಚೇರ್ಗೆ ಮತ್ತು ಅವಳು ಹೊಟ್ಟೆಗೆ ಸೇರಿಸ್ಬಿಟ್ಟು ಸುಮ್ಮನೆ ಮೈಲ್ಡಾಗಿ ಹಿಂಗೆ ಒಂದು ನಾಟ್ ಹಾಕ್ತೀನಿ ಸೊ ದಟ್ ನನಗೇನೋ ಒಂಥರ ಸಮಾಧಾನ ಓಕೆ ನಾನು ಕೈ ಇಟ್ಕೊಂಡಿರ್ತೀನಿ ಬಟ್ ಸ್ಟಿಲ್ ಬಿದ್ದು ಬಿಡ್ತಾಳೆ ಅನ್ನೋದಕ್ಕೆ ಇದೊಂದು ದಾರ ಇಟ್ಕೊಂಡಿದ್ದೀನಿ ಸುಮಾರು ಉಪಯೋಗ ಆಗಿದೆ ಇದು ನನಗೆ ಅದಾದ ಮೇಲಿಂದ ಸೊ ಇದು ಒಂದು ಇಚ್ ಕ್ರೀಮ್ ಸೊ ಅವಳಿಗೆ ಸ್ಕಿನ್ ಇಶ್ಯೂಸ್ ಇದೆ ಸೊ ಕಾಲು ಕೆರ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇರ್ತಾಳೆ ಹಾಗಾಗಿ ಹ್ಯಾಂಡಿಯಾಗಿರಲಿ ಅಂದ್ಬಿಟ್ಟು ಇದೊಂದು ಇಚ್ ಕ್ರೀಮ್ ಇದು ಬಿಬ್ ಸೊ ಎಲ್ಲ ತಿನ್ನಿಸ್ಬೇಕು ಚೆನ್ನಾಗಿರೋ ಬಟ್ಟೆ ಹಾಕಿದ್ದೀರಿ ಗಲೀಜಾಗಬಾರ್ದು ಅಂದರೆ ಇದು ಕಟ್ಬಿಟ್ಟು ತಿನ್ನಿಸೋದಕ್ಕೆ ಒಂದು ಬಿಬ್ ಇಟ್ಕೊಂಡಿದ್ದೀನಿ ಸೊ ಇದು ಹಿಂದೆ ಒಂಥರ ವಾಟರ್ ಪ್ರೂಫ್ ಥರ ಇದೆ ಬಟ್ಟೆ ಎಲ್ಲ ಏನು ಒದ್ದೆ ಆಗೋಲ್ಲ ಸೊ ಇದೊಂದು ಆದಮೇಲೆ ಸೈಡ್ ಕಂಪಾರ್ಟ್ಮೆಂಟ್ಸಲ್ಲಿ ಒಂದು ಸಾಕ್ಸ್ ಇಟ್ಕೊಂಡಿದ್ದೀನಿ ಇದು ಆ್ಯಂಟಿ ಸ್ಕಿಡ್ ಸಾಕ್ಸ್ ಸೊ ಅವಳಿಗೆ ಹಾಕ್ಬಿಟ್ಟು ಬಿಟ್ಟರೆ ಚಿಕೆನ್ ವಾಕ್ ಆರಾಮ್ಸೆ ಎಲ್ಲೂ ಬೀಳ್ತಾಳೆ ಅನ್ನೋ ತಲೆನೋವು ಇರೋಲ್ಲ ಸೊ ಇದೊಂದು ಅದಾದ್ಮೇಲಿಂದ ಸೊ ಅವ್ಳು ಚೆನ್ನಾಗಿ ನಡೆಯೋದ್ರಿಂದ ಈಗೆಲ್ಲನ ನಡೆಯೋಕ್ಕೆ ಬಿಡಬೇಕು ಅಂತಂದರೆ ಮಂಡಿಯೆಲ್ಲ ಬಿದ್ದು ಏಟ್ ಮಾಡ್ಕೊಂಡ್ಬಿಡ್ತಾಳಲ್ಲ ಸೊ ಹಾಗಾಗಿ ಇದು ನೀಗೆ ಹಾಕೋದು ನೀ ಪ್ರೊಟೆಕ್ಷನ್ ಅಂದ್ಬಿಟ್ಟು ಸೊ ಅಕಸ್ಮಾತ್ ಬಿದ್ದರೂ ಮಂಡಿಗೆ ಏಟಾಗಲ್ಲ ಇಲ್ಲಿ ಸ್ಪಾಂಜ್ ಥರ ಇದೆ ಸೊ ಇಲ್ಲ ನಾನು ಹೊರಗಡೆ ನಡೆಯಕ್ಕೆ ಬಿಡ್ತೀನಿ ಅಂದಾಗ ಇದನ್ನು ಯೂಸ್ ಮಾಡ್ತೀನಿ ಸೊ ಇದೊಂದು ಇಟ್ಕೊಂಡಿದ್ದೀನಿ ಆಮೇಲೆ ಆ್ಯಕ್ಚುಲಿ ಈ ಬ್ಯಾಗಲ್ಲಿ ಒಂದು ಫ್ಯಾನ್ ಇರಬೇಕು ಸೊ ಇವಾಗ ಚಳಿಗಾಲ ಅಲ್ವಾ ಸೊ ಫ್ಯಾನ್ ನಾನು ಕರೆಂಟ್ಲಿ ಇಟ್ಟಿಲ್ಲ ಒಂದು ಪುಟ್ಟ ಬ್ಲ್ಯಾಕ್ ಕಲರ್ ಫ್ಯಾನ್ ಇದೆ ಸೊ ಚಿಕ್ಕ ಪಾಪುವಿಂದ ಯೂಸ್ ಮಾಡ್ತಾ ಇದ್ದೀನಿ ಡೈಪರೆಲ್ಲ ಚೇಂಜ್ ಮಾಡಿದಾಗ ಗಾಳಿ ಎಲ್ಲ ಆಡಲ್ವಲ್ಲ ಸೊ ಆಮೇಲೆ ಟೆಂಪಲ್ಗೆ ಎಲ್ಲನೂ ಹೋದಾಗ ಒಳಗೆ ಸಫೋಕೇಟ್ ಆದಾಗ ಹ್ಯಾಂಡಿಯಾಗಿರಲಿ ಅಂದ್ಬಿಟ್ಟು ಒಂದು ಹ್ಯಾಂಡ್ ಫ್ಯಾನ್ನ ಇಟ್ಕೊಂಡಿದ್ದೀನಿ ಸೊ ಅದಾದ ಮೇಲೆ ನೆಕ್ಸ್ಟ್ ಬಂದು ಇದು ಸೊ ಇದು ಹಿಂಗಿಟ್ರೆ ಟಾಯ್ ಆಮೇಲೆ ಇದನ್ನು ಪಿಲ್ಲೋ ಹಾಕಿ ಕೂಡ ಯೂಸ್ ಮಾಡ್ಬೋದು ಬಟ್ ಇದರ ಮೇಜರ್ ಯೂಸ್ ಬಂದು ಇಟ್ಸ್ ಎ ಬ್ಲ್ಯಾಂಕೆಟ್ ನೋಡ್ಬೋದು ಎಷ್ಟು ದೊಡ್ಡ ಬ್ಲ್ಯಾಂಕೆಟ್ ಇದು ಅಂದ್ಬಿಟ್ಟು ಸೊ ಆ್ಯಕ್ಚುಲಿ ಇದು ಬೇಕು ಎಸ್ಪೆಷಲಿ ಇವಾಗ ಚಳಿಗಾಲ ಇರೋದ್ರಿಂದ ಚಳಿಗಾಲ ಇಲ್ಲ ಅಂತಂದ್ರೂ ಇದು ಟಾಯ್ ಆಗಿ ಕೂಡ ಯೂಸ್ ಮಾಡ್ಬೋದು ಪಿಲ್ಲು ಆಗಿ ಕೂಡ ಯೂಸ್ ಮಾಡ್ಬೋದು ಎಮರ್ಜೆನ್ಸಿಗೆ ಮಗುವಿಗೆ ಚಳಿ ಆಗೋದ್ರೆ ಬೆಚ್ಚಿಗೆ ಇರಬೇಕಲ್ಲ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಇದನ್ನು ಹೆಂಗ್ ಬೇಕಂಗೆ ತಿರ್ಗ್ಬಿಟ್ಟು ನೀಟಾಗಿ ಇಟ್ಕೊಬೋದು ಸೊ ದಿಸ್ ಇಸ್ ಅ ಮಸ್ಟ್ ಬೈ ಫಾರ್ ಆಲ್ ಮದರ್ಸ್ ಅದಾದ ಮೇಲಿಂದ ಬಟ್ಟೆ ಸೊ ನಾವು ಮಕ್ಕಳು ಅಂತಂದ ಮೇಲೆ ಹಾಕಿರೋ ಬಟ್ಟೆ ಬೆಳಗಿಂದ ಸಂಜೆವರೆಗೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಡೆಫಿನೆಟ್ಲಿ ಏನಾದ್ರು ಚೆಲ್ಕೊತಾರೆ ಗಲೀಜ್ ಮಾಡ್ಕೊತಾರೆ ಹಾಗಾಗಿ ಬಟ್ಟೆ ಇಟ್ಕೊಂಡಿದ್ದೀನಿ ಸೊ ಇದು ಬಂದು ಒಂದು ಚೆನ್ನಾಗಿರೋ ಬಟ್ಟೆ ಹಾಗೆ ಒಂದು ನಾರ್ಮಲ್ ಬಟ್ಟೆ ಸೊ ಇದು ಒಂಚೂರು ಚೆನ್ನಾಗಿರೋ ಬಟ್ಟೆ ಒಂದು ಕಂಫರ್ಟಬಲ್ ಕ್ಲಾತ್ ಸೊ ಅವಳು ಅದೇ ಈ ಥರ ಫುಲ್ಲು ಈ ಗೌನು ಈ ಥರದ್ದೆಲ್ಲ ಹಾಕ್ಬಿಟ್ಟು ತುಂಬ ಹಿಂಸೆ ಪಡ್ತಾ ಪಡ್ತಾಯಿದ್ರೆ ಅವಳಿಗೆ ಫ್ರೀಯಾಗಿರ್ಬೇಕು ತಣ್ಣಗಿರಬೇಕು ಇರಬೇಕು ನೋಡಿ ಈ ಥರದ್ದು ಒಂದು ಪುಟ್ಟ ಫ್ರಾಕ್ ಇಟ್ಕೊಂಡಿದ್ದೀನಿ ಕಾಟನ್ದಿದ್ದು ಇದಾದ ಮೇಲೆ ಇದೊಂದು ಪುಟ್ಟ ಬಾಕ್ಸ್ ಇಟ್ಕೊಂಡಿದ್ದೀನಿ ಪಾಪು ಅಲ್ವಾ ಅವ್ಳಿಗೆ ತಲೆ ಬಚ್ಚೋದು ಡಿಸೈನ್ ಮಾಡೋದು ಇದೆಲ್ಲ ನನಗಿಷ್ಟ ಸೊ ಹಾಗಾಗಿ ಒಂದು ಕ್ಲಿಪ್ಪು ಇದೊಂದು ಪುಟ್ಟ ಕ್ಲಿಪ್ಪು ಒಂದು ಬ್ಯಾಂಡು ಇದೆಲ್ಲ ಇಟ್ಕೊಂಡಿದ್ದೀನಿ ಸೊ ಇದೊಂದು ಬಾಕ್ಸು ಆದ ಇದು ಇದು ಔಟ್ ಸೊ ನಾವೆಲ್ಲನೂ ಹೋದಾಗ ಇವಾಗೆಲ್ಲ ಡೆಂಗ್ಯೂ ಭಯ ಇದೆ ಸೊ ಎಲ್ಲನೂ ಹೋದಾಗ ನಾವು ಗುಡ್ ನೈಟ್ ಕಾಯಿಲ್ ಹಾಕಿ ಅದೆಲ್ಲ ಹಿಂಸೆ ಆಗುತ್ತೆ ಸೊ ದಿಸ್ ಇಸ್ ವೆರಿ ಕ್ವಿಕ್ ಇದು ಗುಡ್ ನೈಟ್ ಸ್ಪ್ರೇ ಸ್ಪ್ರೇ ಇದು ಆ್ಯಕ್ಚುಲಿ ಒಂದು ಫೋರ್ ಡೈರೆಕ್ಷನ್ಸ್ ಹಿಂಗೆಲ್ಲ ಹೊಡೆದ್ವಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ಸ್ ಒಳ್ಳೆ ಅಂತ ಮಾಯ ಹೋಗ್ಬಿಡುತ್ತೆ ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಎಸ್ಪೆಷಲಿ ನಾವು ಇವಾಗ ಡೆಂಗ್ಯೂ ಎಲ್ಲ ಇದೆಯಲ್ಲ ಹಾಗೆ ಆ್ಯಂಡ್ ಅದನ್ನು ಬಿಟ್ಟು ಇನ್ನ ಇದೆ ತೋರಿಸ್ತೀನಿ ಸೊ ಇದು ಅವಳ ಮೆಡಿಸನ್ ಕಿಟ್ ಎಮರ್ಜೆನ್ಸಿ ಮೆಡಿಸನ್ ಕಿಟ್ ಸೊ ಇದರಲ್ಲಿ ಜ್ವರ ಬಂದ್ರೆ ಹೊಟ್ಟೆ ಬಂದ್ರೆ ಆ ಬೇಸಿಕ್ ಏನೇನು ಪಾಪುಗೆ ಕ್ವಿಕ್ ಆಗಿ ಬರ್ಬೋದು ನಿಮಗೆ ಗೊತ್ತಿರತ್ತಲ್ಲ ಸೊ ಅದನ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಮಾಮೂಲಿ ಡೈಪರ್ಸ್ ನಾನು ಅವಾಗಲೇ ಹೇಳಿದಂಗೆ ಸೊ ಇಲ್ಲಿ ಅವಳ ನೋಸ್ ಡ್ರಾಪ್ಸ್ ಇದೆ ಸೊ ಮೂಕ್ ಕಟ್ಟಿದ್ರೆ ಮಕ್ಕಳೇ ನಿದ್ದೆ ಮಾಡೋದೇ ಇಲ್ಲ ಸೊ ತುಂಬ ಸಾಹಸ ಪಡಬೇಕಾಗತ್ತೆ ಸೊ ಮೆಡಿಸಿನ್ ಬಾಕ್ಸ್ ಎಲ್ಲ ತೆಗೆಯೋಷ್ಟು ಇರಲ್ಲ ಸೊ ನನಗೆ ಕ್ವಿಕ್ಕಾಗಿ ಸಿಕ್ಬಿಡ್ಬೇಕಿದು ಸೊ ನೋಸ್ ಡ್ರಾಪ್ಸು ಇದನ್ನು ಹಾಕಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಬೇಗ ಮೂಕ್ ಕಟ್ಟಿದ್ರೆ ಸೊ ಹಾಗಾಗಿ ನೋಸ್ ಡ್ರಾಪ್ಸ್ ಇಲ್ಲಿ ಇಟ್ಕೊಂಡಿದ್ದೀನಿ ಆಮೇಲಿಂದ ಅವಾಗಲೇ ಗುಡ್ ನೈಟ್ ಸ್ಪ್ರೇ ತೋರಿಸಿದ್ನಲ್ಲ ಸೊ ಅದನ್ನು ಬಿಟ್ಟು ಏನಾದರೂ ಸೊಳ್ಳೆ ತುಂಬ ಕಾಟ ಕೊಡ್ತಾ ಇದ್ರೆ ಇದು ಎರಡು ಇಟ್ಕೊಂಡಿದೀನಿ ಇದು ಫಾಸ್ಟ್ ಕಾರ್ಡ್ ಥರ ಸೊ ಇದನ್ನು ಹಚ್ಚೋಕ್ಕೆ ಆ್ಯಕ್ಚುಲಿ ಒಂದು ಲೈಟ್ ಇರಬೇಕು ಅದು ಬ್ಯಾಗ್ ಬ್ಯಾಗಲ್ಲಿ ಇಡಲ್ಲ ನನ್ನ ಬ್ಯಾಗಲ್ಲಿ ಇಟ್ಕೊಂತೀನಿ ಸೊ ಇದನ್ನು ಹಚ್ಬಿಟ್ರೆ ಒಂದು ಇನ್ನು ಟೆನ್ ಪರ್ಸೆಂಟ್ ಸೊಳ್ಳೆ ಏನಿದೆ ಅಂತ ಹೇಳೋದ್ನಲ್ಲ ಮಿಕ್ಕಿರೋದು ಅದು ಸತ್ತೋಗ್ಬಿಡುತ್ತೆ ಸೊ ಹಾಗಾಗಿ ಇದು ಒಂದು ಎಮರ್ಜೆನ್ಸಿಗೆ ಅದಾದಮೇಲಿಂದ ಇಲ್ಲೊಂದು ಇಟ್ಕೊಂಡಿದ್ದೀನಿ ಸೊ ಇದು ಬಂದು ಸ್ಪೂನ್ದು ಕಿಟ್ಟು ಸೊ ಇದರಲ್ಲಿ ಹೋಗ್ಬೋದು ಒಂದು ಸ್ಪೂನ್ ಇದೆ ಹಾಗೆ ಒಂದು ಫೋರ್ಕ್ ಇರುತ್ತೆ ಸೊ ಇದು ಏಳು ಬ್ಯಾಗಲ್ಲೇ ಇರುತ್ತೆ ಸೊ ಯಾ ಇನ್ನು ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ ಡೈಪರ್ಸು ಅದೆಲ್ಲ ಇಟ್ಟಿದ್ದೀನಿ ಒಂದು ಸ್ವಲ್ಪ ಕ್ಯಾಶ್ ಇಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಕ್ಯಾಶು ಇನ್ನೊಂದು ಎರಡು ಬ್ಯಾಂಡ್ ಇದೆ ಇಲ್ಲಿ

ಅವಾಗ ಅವಾಗ ಆ್ಯಡ್ ಮಾಡ್ತಾ ಇರ್ತೀನಿ ಸೊ ಮೋಸ್ಟ್ ಆಫ್ ದ ಟೈಮ್ ಇದಿಷ್ಟು ಇದ್ದೇ ಇರುತ್ತೆ ಎಲ್ಲೇ ಹೋದ್ರು ಸರಿನೇ ಇದ್ದೇ ಇರುತ್ತೆ ನಮ್ಮ ಬ್ಯಾಗ್ ಅಲ್ಲಿ ಏನು ಕೊರತೆ ಆದ್ರೂ ಪರವಾಗಿಲ್ಲ ಮಕ್ಕಳ ಜೊತೆ ಹೋಗ್ತಿದ್ದೀರಿ ಅಂತ ಅಂದಾಗ ಎಸ್ಪೆಷಲಿ ಚಿಕ್ಕ ಮಕ್ಕಳು ಬಿಲೋ ಫೈವ್ ಇಯರ್ಸ್ ಆಫ್ ಫೋರ್ ಇಯರ್ಸ್ ಆಲ್ಮೋಸ್ಟ್ ಎಲ್ಲ ಅಮ್ಮಂದ್ರ ಹತ್ರ ಬೇಸಿಕ್ ಏನೇನು ಬೇಕು ಅದಿರಲೇಬೇಕು ಅಯ್ಯೋ ಇದಿಲ್ಲ ನೋ ಕಣ ಅಲ್ಲೆಲ್ಲ ಸಿಗುತ್ತೆ ನೋ ದಯವಿಟ್ಟು ಆ ಥರ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ ಸೊ ನಮ್ಮ ನಾವು ನಮ್ಮ ಬ್ಯಾಗ್ ತೊಗೊಂಡೇ ಇದ್ರು ಪರವಾಗಿಲ್ಲ ಮಕ್ಕಳ ಬ್ಯಾಗ್ ಅಂತ ಒಂದು ಇರಲೇಬೇಕು ಅದರಲ್ಲಿ ನಾನು ಒಂದಷ್ಟು ಐಟಮ್ಸ್ ತೋರಿಸಿದ್ರೆ ಆಲ್ಮೋಸ್ಟ್ ಎಲ್ಲ ನನಗೆ ನೆಸೆಸಿಟಿ ಇರೋವಂಥದ್ದು ನಿಮಗೆ ಇನ್ನೊಂದಷ್ಟು ಇರ್ಬೋದು ಇಲ್ಲ ಇದಕ್ಕಿಂತ ಕಮ್ಮಿನೂ ಇರ್ಬೋದು ಬಟ್ ಮೇಕ್ ಶೋರ್ ಮೆಡಿಸಿನ್ ಆಮೇಲೆ ಅವರು ಚಳಿ ಆದಾಗ ಎಮರ್ಜೆನ್ಸಿಗೆ ಬೇಕಾಗುವಂಥದ್ದು ಇಲ್ಲ ಹಸುವಾದಾಗ ತಿನ್ನೋ ಕೊಡುವಂಥದ್ದು ಇದೆಲ್ಲ ಬೇಕೇ ಬೇಕು ಸೊ ಐ ಹೋಪ್ ಈ ವಿಡಿಯೋ ಎಲ್ಲ ಹೊಸ ತಾಯಂದಿರಿಗೂ ತಾಯಿ ಆಗ್ತಾ ಇರೋರ್ಗೂ ತುಂಬ ಉಪಯೋಗ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಬಿಟ್ಟು ಏನಾದರೂ ಆ್ಯಡ್ ಆನ್ ಮಾಡೋದಿದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೋದು ಸೊ ನನಗೂ ಉಪಯೋಗ ಆಗುತ್ತೆ ನಾನು ಕೂಡ ಅದನ್ನು ನಮ್ಮ ಪಾಪು ಬ್ಯಾಗಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ಯು ಆಲ್ ಲೈಕ್ ಡಿಟ್ ಸೊ ನಾನು ಅವಾಗಲೇ ಮಾಡಿದ್ನಲ್ಲ ತಿನ್ನೋದಿಲ್ಲ ತಣ್ಣಗೆ ಹಾಕಿ ಬಿಟ್ಟಿದ್ದೀನಿ ಅದಿನ್ನೂ ಹಾಕಿಲ್ಲ ಸೊ ನಾನು ಟ್ರಾವೆಲ್ ಮಾಡ್ತಿರೋದು ಇನ್ನು ಲೈಕ್ ಟೂ ಡೇಸ್ ಆದಮೇಲಿಂದ ಹಾಗಾಗಿ ನಾನು ಅದನ್ನು ಇವಾಗೆ ಪೌಚ್ಗಾಕಿ ಇಡೋಲ್ಲ ಹೋಗೋ ದಿವಸ ಪ್ರೊಬ್ಲಿ ಪೌಚ್ಗೆ ಹಾಕಿ ಇಟ್ಕೊತೀನಿ ಆ್ಯಂಡ್ ಅದನ್ನು ಒಂದು ವಾರ ಎರಡು ವಾರ ಈಸಿಯಾಗಿ ಸ್ಟೋರ್ ಮಾಡ್ಬೋದು ಏನೂ ಕೆಡಲ್ಲ ಇನ್ನು ಜಾಸ್ತಿನೇ ಇಡ್ಬೋದು ಬಟ್ ನಾನು ಪ್ರಿಫರ್ ಮಾಡಲ್ಲ ಸೊ ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಯು ಆಲ್ ಲೈಕ್ ಡೆಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು